ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಮಹಾ ಹೈಡ್ರಾಮಾಗೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಕಾಂಗ್ರೆಸ್ ಅತೃಪ್ತ ಶಾಸಕರು ರಾಜೀನಾಮೆ ನೀಡೋದು ಪಕ್ಕಾನಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದೇ ಸೋಮವಾರ ರಾಜ್ಯ ರಾಜಕಾರಣದಲ್ಲಿ ಮಹಾ ಹೈಡ್ರಾಮಾ ನಡೆಯುವ ಎಲ್ಲ ಸಾಧ್ಯತೆ ಇದೆ. ಕಾಂಗ್ರೆಸ್ ಅತೃಪ್ತ ಶಾಸಕರು ರಾಜೀನಾಮೆ ನೀಡೋದು ಪಕ್ಕಾನಾ. ಸುವರ್ಣ ನ್ಯೂಸ್ ಜೊತೆ ಮೂವರು ಅತೃಪ್ತ ಶಾಸಕರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಅವರೇನ್ ಹೇಳಿದ್ದಾರೆ? ಸುವರ್ಣ ನ್ಯೂಸ್ ನೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡಿದ್ದು, ಇದೇ ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಮಹಾ ಹೈಡ್ರಾಮಾ ನಡೆಯುವ ಮುನ್ಸೂಚನೆ ಹಾಗಾದ್ರೆ ವ್ಯಕ್ತವಾಗ್ತಾ ಇದೆಯಾ? ಸುವರ್ಣ ನ್ಯೂಸ್ ಜೊತೆ ಮೂವರು ಅತೃಪ್ತ ಶಾಸಕರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ಒಂದು ವಾರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಬಿಜೆಪಿಗೆ ಬರ್ತಾರೆ. ಸುವರ್ಣ ನ್ಯೂಸ್ಗೆ ಬಿಜೆಪಿ ಮುಖಂಡ ಬಾಬುರಾವ್ ಚಿಂಚನಸೂರ ಹೇಳಿಕೆಯನ್ನ ನೀಡಿದ್ದಾರೆ. ಸೋಮವಾರ ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರೆ, ಒಂದು ವಾರದಲ್ಲಿ ಅವರು ಬಿಜೆಪಿಗೆ ಬರ್ತಾರೆ ಅಂತ ಬಾಬುರಾವ್ ಚಿಂಚನಸೂರ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡ್ತಾ ಮಾಹಿತಿ ನೀಡಿದ್ದಾರೆ. ಹಾಗಾದ್ರೆ ಒಂದು ವಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆಯುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಕೂಲಿ ಸಮಾಜಕ್ಕೆ ಕೊಡಲಿ ಪೆಟ್ಟು ಹಾಕಿದ್ದಾರೆ. ಉಮೇಶ್ ಜಾಧವ್ರನ್ನ ಕಲಬುರಗಿ ಲೋಕಸಭಾ ಅಭ್ಯರ್ಥಿಯಾಗಿ ನಿಲ್ಲಿಸ್ತೇವೆ, ಖರ್ಗೆ ವಿರುದ್ಧ 1,00,000 ಮತ ಅಂತರದಿಂದ ಜಾಧವ್ರನ್ನ ಗೆಲ್ಲಿಸ್ತೀವಿ ಅಂತ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಾಬುರಾವ್ ಚಿಂಚನಸೂರ್. ಮಲ್ಲಿಕಾರ್ಜುನ ಖರ್ಗೆ ಕೂಲಿ ಸಮಾಜಕ್ಕೆ ಕೊಡಲಿ ಪೆಟ್ಟು ಹಾಕಿದ್ದಾರೆ, ಹಾಗಾಗಿ ಅವರ ವಿರುದ್ಧವೇ ಉಮೇಶ್ ಜಾಧವ್ರನ್ನ ಕಲಬುರಗಿ ಲೋಕಸಭಾ ಅಭ್ಯರ್ಥಿಯಾಗಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾನೆ. ಖರ್ಗೆ ವಿರುದ್ಧ 1,00,000 ಮತದ ಅಂತರದಿಂದ ಜಾಧವ್ರನ್ನ ನಾವು ಗೆಲ್ಲಿಸಿ ತೋರಿಸ್ತೀವಿ ಅಂತ ಸವಾಲೆಸೆದಿದ್ದಾರೆ. ಸೋಮವಾರ ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರೆ, ಒಂದು ವಾರದಲ್ಲಿ ಬಿಜೆಪಿ ಸೇರ್ಪಡೆಯಾಗ್ತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿಕೆ ನೀಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಮಾತು ಸುವರ್ಣ ನ್ಯೂಸ್ನೊಂದಿಗೆ. ಒಂದು ವಾರದಲ್ಲಿ ಏನೆಲ್ಲ ರಾಜಕೀಯ ಹೈಡ್ರಾಮಾಗಳು ನಡೀಬಹುದು ಅನ್ನೋದರ ಮುನ್ಸೂಚನೆಯನ್ನ ನೀಡಿದ್ದಾರೆ ಬಿಜೆಪಿ ಮುಖಂಡ ಬಾಬುರಾವ್ ಚಿಂಚನಸೂರ್. ಒಂದು ವಾರದಲ್ಲಿ ಏನೆಲ್ಲ ಆಗಬಹುದು ಅನ್ನೋದರ ಮುನ್ಸೂಚನೆಯನ್ನ ಬಿಜೆಪಿ ಮುಖಂಡ ಬಾಬುರಾವ್ ಚಿಂಚನಸೂರ್ ನೀಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ, ಆ ಆಡಿಯೋ ಕೇಳೋಣ ಬನ್ನಿ. ಹಲೋ ಸರ್, ನಮಸ್ತೆ. ಜಗನ್ನಾಥ್ ಮಾತಾಡೋ ಸರ್, ಸುವರ್ಣ ನ್ಯೂಸ್ ಯಾತ್ಕಿರಿಯಿಂದ. ಜಗನ್ನಾಥ್ ನಮಸ್ಕಾರ. ಜಗನ್ನಾಥ್ ರೇ ನಮಸ್ಕಾರ. ಎಲ್ಲಿದ್ರಿ ಸರ್ ಈಗ? ಹಲೋ ಸರ್ ಹೇಳಿ. ಜಗನ್ನಾಥ್ ಬರ್ತಾರೆ ಈಗ, ನಮ್ದು ಒಂದಂಶ ಕಾರ್ಯಕ್ರಮ ನಮ್ದು. ಹಲೋ ಹೇಳಿ ಸರ್. ಹೇಳಿ. ನಮಗ ಮಲ್ಲಿಕಾರ್ಜುನ ಖರ್ಗೆಯವರು ಕೋಲಿ ಸಮಾಜಕ್ಕೆ ಕೊಡಲಿ ಪೆಟ್ಟು ಹಾಕ್ಯಾರ. ಕೋಲಿ ಸಮಾಜ ಸರ್ವನಾಶ ಮಾಡಿದಾರ. 70 ವರ್ಷ ದೇಶ ನಮ್ಮ ಸಮಾಜಕ್ಕೆ ಎಷ್ಟು ಮಾಡಿಲ್ಲ ಕೋಲಿ ಸಮಾಜ ತುಳ್ಕೊತೆ ಬಂದಾನ. ಅದಕ್ಕೆ ಇವತ್ತು ನನಗೆ 5 ಸಲ ಗೆದ್ದವನಿಗೆ ನಾನು ಮಂತ್ರಿ ತೆಗೆದು ತನ್ನ ಮಗನಿಗೆ ಮಂತ್ರಿ ಮಾಡಿದ್ರು. ಇದು ಕೋಲಿ ಸಮಾಜವೇ ಸರ್ವನಾಶ ಮಾಡಿದಾನ. ನಂದು ಒಂದಂಶ ಕಾರ್ಯಕ್ರಮ ಡಾಕ್ಟರ್ ಉಮೇಶ್ ಜಾಧವ್ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತ ನಿಂದಿರ್ತಾ ಇದ್ದೆವು. ಡಾಕ್ಟರ್ ಉಮೇಶ್ ಜಾಧವ್ ಹೈಲಿ ಎಜುಕೇಟೆಡ್ ಇದ್ದಾರ ಬಹಳ ದೊಡ್ಡ ಮನಸ್ಸಿನಿಂದ ಬಂದವರು, ಮತ್ತು ಸರಳ ಸಜ್ಜನ ವ್ಯಕ್ತಿ, ಜನಪ್ರಿಯ ನಾಯಕರು. ಒಂದು ಸಾಮಾನ್ಯ ಮನುಷ್ಯ ಹೋದರು ಬಂದ್ರೆ ಏನ್ ಕೆಲಸ ಅಂತಂದು ಅವ್ರಿಗೆ ಗೌರವ ಕೊಟ್ಟು ಪ್ರೀತಿ ಮಾತಾಡಿಸಿ ಕೆಲಸ ಮಾಡಿ ಕಳ್ಸುವಂತ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ನಾವು ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾ ಇದ್ದೀವಿ. 1,00,000 ಅನ್ಸರ್ನ ಕಲಬುರಗಿ ಲೋಕಸಭಾ. ಸರ್, ಈಗ ಇಲ್ಲಿ ಜಾಧವ್ ಅವರು ಬಂದಿದ್ದಾರೆ, ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಆಯ್ತು ಒಂದು ವಾರದಾಗ ಜಾಯ್ನ್ ಆಗ್ತಾರ. ಹೌದ್ರ? ನೀವು ಎಲ್ಲಿ ಸರ್ ಈಗ? ಮುಂಬೈಯಲ್ಲಿ ಇದ್ರಿ? ನಮ್ಗೆ ಒಂದೇ ಈಗ ಅದೆಲ್ಲ ಕೇಳ್ಬೇಡ್ರಿ. ನಮಗ್ ಒಂದೇನಪ್ಪ ಅಂದ್ರ 1,00,000 ಅನ್ಸರ್ನಾಗ ನಾವು ಜಾಧವ್ ಗೆದ್ದು
ಬಿಜೆಪಿ ಮತ್ತೆ ಅಲ್ಲಿ ಗುಡ್ಮಿಟ್ ಕಲ್ಕ ಯಡಿಯೂರಪ್ಪ ಬರ್ತಾರ, ಯಡಿಯೂರಪ್ಪ ಬಂದು 100,000 ಜನ ಮೇಲ್ಪಟ್ಟು ಮತದಾರ ಕಾರ್ಯಕ್ರಮದಲ್ಲಿ. 100,000 ಜನ ಮೇಲ್ಪಟ್ಟು ಮತದಾರ ಇರ್ತಾರ, ಅದ 100,000 ಅಂತರ್ನಾಗ ಗೆಲ್ತಾರೆ ಯಾರು? ನಮ್ ಡಾಕ್ಟರ್ ಉಮೇಶ್ ಯಾದವ್. ಸರ್ ಈಗ ನಮ್ಗೇನಾಗಿದೆ, ಒಂದ್ ವಾರದಾಗ ಗುಡ್ಮಿಟ್ಕಲ್ ಹಿಡಿದಿತ್ತು ಅವ್ರು. ಗುಡ್ಮಿಟ್ ಕಲಬುರಗಿ ಲೋಕಸಭಾ ಕ್ಷೇತ್ರ ಯಾವ್ಯಾವ ಬರ್ತಾವ? ಫಸ್ಟ್ ಗುಡ್ಮಿಟ್ಕಲ್, ಶೇಡಾಮು, ಚಿತ್ತಾಪುರ, ದೇವರಿಗಿ, ಅಫಜಲ್ಪುರ, ಗುಲ್ಬರ್ಗ. 4,25,000 ಪೊಲೀಸ್ ಕಮಿಟಿ ಓದಿವೆ. 4,25,000 ಪೊಲೀಸ್ ಕಮಿಟಿ ಓದಿವೆ. ಏನ್ರಿ, ಅದಕ್ಕ ನಮ್ ಕೋಲಿ ಸಮಾಜ ಮಲ್ಲಿಕಾರ್ಜುನ್ ಖರ್ಗೆ ಸರ್ವ ನಾಶ ಮಾಡಿದಾನ. ಕೋಲಿ ಸಮಾಜ ಕೂಗ್ ಬಿಟ್ಟಿದ್ದಾನೆ, ಕೋಲಿ ಸಮಾಜ ಕೊಲ್ಡಿ ಪೆಟ್ಟು ಹಾಕಿದಾರ. ಮತ್ ಎಪ್ಪತ್ ವರ್ಷ ದೇಶ ಆಳ್ದು ಸಹ ನಮ್ ಜಾತಿ ಎಸ್ಟಿ ಮಾಡಿಲ್ಲ, ಎಸ್ಟಿ ಮಾಡಿಲ್ಲ. ನನ್ನ ಮಹಿಷಲ ಗೆದ್ದನ್ನು ತೆಗೆದು ಮಗನಿ ಮಂತ್ರಿ ಮಾಡಿದ್ರು. ಅದಕ್ಕೆ 4,25,000 ಕೋಲಿ ಸಮಾಜ ಒಂದ್ ಸೈಡ್ ಆಗಿದೆ. ಅದ 100,000 ಅಂತರ್ನಾಗ ಇವತ್ತು ನಾನು ಮಾಲಿಕೆ ಗುತ್ತೇದರು, ವಿಶ್ವನಾಥ್ ಪಾಟೀಲ್ SMLA ಚಿತ್ತಾಪುರ ಇವತ್ತೆಲ್ಲರೂ ಸೇರಿ ಏನ್ ಇವತ್ ನೋಡ್ರಿ, ನನಗ್ ಹೊರಗಾಗಿದ್ರು, ಆ ಜಾಧವ್ ಹೊರಗಾಗಿದ್ರು, ಬಾಬುರಾವ್ ಚೌಹಾಣ್ ಹೊರಗಾಗಿದ್ರು, ಮಾಲಿಕೆ ಗುತ್ತೇದಾರ ಹೊರಗಾಗಿದ್ರು, ಏನ್ರಿ ಹೊರಗಾಗಿದ್ರು. ಇವತ್ತಿನ ದಿವಸ ನಮ್ದು ಒಂದಂಶ ಕಾರ್ಯಕ್ರಮ 100,000 ಅಂತರ್ನಾಗ ಉಮೇಶ್ ಜಾಧವ್ ವಿಜಯ್ ಪಟಾಕಿ ಹಾರಿಸೋದೇ ನಮ್ ಒಂದಂಶ ಕಾರ್ಯಕ್ರಮ. ಈಗ ಅಂದ್ರ ಸರ್ ಉಮೇಶ್ ಜಾಧವ್ ಅವ್ರ ಜೊತೆಗೆ ತಾವಿದ್ದೀರಾ ಈಗ? ಅದು ಈ ಒಂದು ಸೋಮವಾರ ಒಳಗಡೆ ಅವ್ರು ರಿಜನ್ ಮಾಡ್ತಾರ. ಯಾರು? ಉಮೇಶ್ ಜಾಧವ್. ಎದಕ್ಕೆ? ಕಾಂಗ್ರೆಸ್ ರಿಜನ್ ಮಾಡ್ತಾರಂತ್ರಿ? ಹಾ, ಕಾಂಗ್ರೆಸ್ ರಿಜನ್ ಮಾಡ್ತಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಸರ್ ಮುಂಬೈ ಸರ್ ಮುಂಬೈಯಲ್ಲಿ ಇದ್ದೀರಲ್ರಿ ನೀವು? ಇಲ್ಲ, ನಾನು ನಮ್ಮ ಗುಲ್ಬರ್ಗ ಮನೆಗೆ ಇದ್ದೀನಿ. ಹೌದ್ರಿ?